ಹಿಂದಿನ ಯುಪಿಎ ಸರ್ಕಾರ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನು ಮುಂದಿಟ್ಟುಕೊಂಡು ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿಗೆ ಪ್ರಯತ್ನ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ತಾಲೂಕಿನ ಎಕ್ಸಂಬ ಪಟ್ಟಣದಲ್ಲಿ ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದರು. ಕಳೆದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ರಸ್ತೆ, ಕೃಷಿ ಹೊಂಡ, ಅನ್ನಭಾಗ್ಯ ಯೋಜನೆಯನ್ನು ಜಾರಿ ಮಾಡಿದ್ದರು. ಈಗ 5 ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿ ಸಮರ್ಪಕ ಅನುಷ್ಠಾನ ಮಾಡಿದ್ದಾರೆ ಎಂದರು. ಪ್ರಕಾಶ್ ಹುಕ್ಕೇರಿ ಮುಂದೆ ಮೋದಿ ಗಾಳಿಶೂನ್ಯ ಎಂದರು. ಯಾವ ರೀತಿ ತಮ್ಮ ಮತಗಳನ್ನು ತರಬೇಕು ಮತ್ತು ನಮ್ಮ ಸರ್ಕಾರದ ಸಾಧ್ಯಗಳನ್ನು ಹೇಳಬೇಕಂತ ವಿನಂತಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಅದು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿ ಬಂದಾಗ ತನ್ನದೇ ಆದ ಕೊಡುಗೆಯನ್ನು ಈ ನಾಡಿಗೆ ಈ ಭೂಮಿಗೆ ಕೊಟ್ಟಿದೆ. ಅದು ಹಿಂದೆ 50 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ರಾಜ್ಯಭಾರ ಮಾಡಿದೆ. ಆ ಸಂದರ್ಭದಲ್ಲಿ ಹಲವಾರು ಜನಪರ ಕಾರ್ಯಕ್ರಮ ಮಾಡಿದೆ. ಅದು ನೀರಾವರಿ ಯೋಜನೆಗಳಿರ್ಬೋದು, ಟೆಲಿಫೋನ್ ಸುಧಾರಣೆ ಇರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ 50 ವರ್ಷಗಳಲ್ಲಿ ಈ ದೇಶಕ್ಕೆ ಕೊಡುವುದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ರಾಜ್ಯದಲ್ಲಿ ಯಾವಾಗ ಸರ್ಕಾರ ಬಂದಿದೆ ಕಾಂಗ್ರೆಸ್, ಆ ಸಂದರ್ಭದಲ್ಲಿ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡುವ ಮೂಲಕ ಈ ದೇಶದ ಈ ರಾಜ್ಯ ಜನತೆಗೆ ಬದುಕಲಿಕ್ಕೆ ದಾರಿ ತೋರಿಸಿದನ್ನು ಮಾಡುವಂಥ ಪ್ರಯತ್ನ ಆಗಿದೆ. ಹಿಂದೆ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಅದು ಕೃಷಿ ಹೊಂಡ ಇರ್ಬೋದು, ವಿಶೇಷವಾಗಿ ಕೆರೆ ತುಂಬುವಂಥ ಯೋಜನೆ ಇರ್ಬೋದು, ರಸ್ತೆಗಳಿರ್ಬೋದು. ಬಹುಶಃ ಮಾಲಿಕ್ಪುರಿಂದ ಚಿಕ್ಕೋಡಿ ರಸ್ತೆ ನಮ್ಮ ಅವಧಿಯಲ್ಲೇ ಮಾದೇವಪ್ಪರ ಮಂತ್ರಿಗಳಿದ್ದಾಗ ಆಗಿದ್ದನ್ನು ತಾವೆಲ್ಲ ನೆನಪಿರಬೇಕು ತಮಗೆಲ್ಲ. ಸೊ ಆ ರೀತಿ 10 ಹಲವಾರು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಮ್ಮ ಮತ ಕೊಡುತ್ತಾ ಇವತ್ತು ಕೇಳಲಿಕ್ಕೆ ಬಂದಿದ್ದೀವಿ. ವಿಶೇಷವಾಗಿ ಇದ್ರ ಜೊತೆಗೆ ಅತ್ಯಂತ ಮಹತ್ವದ ಯೋಜನೆ ಗ್ಯಾರಂಟಿ ಯೋಜನೆ. ಕಳೆದ ಚುನಾವಣೆಯಲ್ಲಿ ನಾವೆಲ್ಲ ಭರವಸೆ ನೀಡಿದ್ದೀವಿ ಜನತೆಗೆ, ನಮ್ಮ ಸರ್ಕಾರ ಬಂದರೆ ನಿಮಗೆ 5 ಗ್ಯಾರಂಟಿಗಳನ್ನು ನೀಡ್ತೀವಿ ಅಂತ ಭರವಸೆ ನೀಡಿದ್ದೇವೆ. ಅದನ್ನು ಚಾಚು ತಪ್ಪದೆ ನುಡಿದೆಯಂತೆ ನಡೆಯುವ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅಂತ ನಮ್ಗೆ ಹೆಮ್ಮೆ ಕೂಡ ಬಾಳಿದೆ. ಯಾಕಂದರೆ ನಾವು ಹೇಳಿದ್ದೀವಿ, ನಡೆದಿದ್ದೀವಿ. BJP 10 ವರ್ಷಗಳಲ್ಲಿ ಹೇಳೋದಾಯಿತು, ಒಂದು ಕೂಡ ಜಾರಿಯಾಗಿಲ್ಲ. ಹೇಳೋದಾಯಿತು, ಹೇಳೋದಾದ್ರೆ ಅದು ಲಿಮಿಟೇ ಇಲ್ಲ. ಅದು ಒಂದು ಭಾಷೆಯಲ್ಲಿ ಒಂದು ಹೊಸ ಯೋಜನೆ ಹೇಳ್ತಾರೆ ಅವರು, ಅರೆ ಯಾವುದು ಕೂಡ ಜಾರಿ ಮಾಡಲಿಕ್ಕೆ ಆಗಿಲ್ಲ ಅವ್ರಿಗೆ. ಹೇಳೋದು ಮಾತ್ರ ಸಾಕಷ್ಟು ಆಯ್ತು. ಅವರು ಅರೆ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಈ ಜಿಲ್ಲೆಗೆ ಕೊಡುವಂಥ ಕೆಲಸ ಯಾವುದು ಕೂಡ BJP ಸರ್ಕಾರದ 10 ವರ್ಷ ಮೋದಿ ಸರ್ಕಾರದ ಮಾಡಲಿಕ್ಕೆ ಆಗಿಲ್ಲ. ನಾವು ಕಡಿಮೆ ಮಾಡಿರ್ಬೋದು, ಆದರೆ ಈ ನಾಡಿಗೆ ನಮ್ಮದೇ ಅಂಥ ಕೊಡುಗೆಯನ್ನು, ಒಂದು ಮೈಲುಗಲ್ಲನ್ನು ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದಕ್ಕಾಗಿ ಕಾಂಗ್ರೆಸ್ ಬೆಂಬಲಿಸಬೇಕು, ಪ್ರಿಯಾಂಕಾ ಅವ್ರನ್ನ ಬೆಂಬಲಿಸಬೇಕಂತ ಕೂಡ ಇವತ್ತು ನಾವು ಇಲ್ಲಿ ಕೇಳಕ್ಕೆ ಬಂದೆ. ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಕೆಲಸದ ಜವಾಬ್ದಾರಿ ಆಗಲಿ ಕಡಿಮೆ ಇದೆ. ಯಾಕಂದರೆ ಪ್ರಕಾಶ್ ಹುಕ್ಕೇರಿ ಅವರು ಕಳೆದ 30 ವರ್ಷಗಳಿಂದ ಅಧಿಕಾರಿ, ಜಿಲ್ಲಾ ಪಂಚಾಯತಿ, MLC, ಮಂತ್ರಿ, ಲೋಕಸಭಾ ಸದಸ್ಯರು, ಕೊನೆಗೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆಯಾಗಿದ್ದರು ಅವರು. ಅಂದರೆ ಎಲ್ಲ ಚುನಾವಣೆಗಳನ್ನು ಮಾಡಿದವರು. ಈ ಸಂದರ್ಭ ಕೂಡ ಅವರ ಹೆಚ್ಚು ಜವಾಬ್ದಾರಿ ಇದೆ. ಅವ್ರ ನೇತೃತ್ವದಲ್ಲಿ ಇಲ್ಲಿ ಚುನಾವಣೆ ಆಗಬೇಕಾಗಿದೆ. ಅವರು ಖಂಡಿತವಾಗಿ ಕಾಂಗ್ರೆಸ್ಸಿಗೆ ಹೆಚ್ಚು ಅಧಿಕ ಮತವನ್ನು ನಾವು ಚಿಕ್ಕೋಡಿಯಿಂದ ನಿರೀಕ್ಷೆ ಮಾಡಿದ್ವಿ, ನಿಮ್ಮಿಂದ ನಾವು ನಿರೀಕ್ಷೆ ಮಾಡಿದ್ವಿ ಹೆಚ್ಚು ಮತಗಳನ್ನು. ಯಾಕಂದರೆ ಯಾವುದೇ ಚುನಾವಣೆಯಲ್ಲಿ ಇಲ್ಲಿ ಕಡಿಮೆ ಬಿದ್ದಿಲ್ಲ. ಅದು ಮೋದಿ ಅವ್ರ ಗಾಳಿ ಇರ್ಬೋದು, ಬೇರೆ ಗಾಳಿ ಇರ್ಬೋದು, ಎಂಥ ಗಾಳಿ ಇದ್ರೂ ಕೂಡ ಚಿಕ್ಕೋಡಿಯಲ್ಲಿ ಯಾವ ಪ್ರಕಾಶ್ ಹುಕ್ಕೇರಿ ಗಾಳಿ ಬೀಸಿತಿಲ್ಲ. ಎಂಥ ಗಾಳಿ ಬಂದಾಗ ಕೂಡ 7,000 ಕಡಿಮೆ ಲೀಡ್ ಆಗಿತ್ತು, 14,000 ಆಗಿತ್ತು, 24,000 ಆಗಿದೆ. ಯಾವ ಕೂಡ ಸಂದರ್ಭದಲ್ಲಿ ಅದು ಪ್ರಕಾಶ್ ಹುಕ್ಕೇರಿ ಅವರ ಗಾಳಿ ಇರ್ತೈತೆ, ಗಣೇಶ್ ಹುಕ್ಕೇರಿ ಅವರ ಗಾಳಿ ಬೀಸ್ತಾನೆ ಇರ್ತೈತೆ. ಈ ಚುನಾವಣೆಯಲ್ಲಿ ಕೂಡ ಖಂಡಿತವಾಗಿ ಅದು ಪ್ರಕಾಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಹೆಚ್ಚು ನಾವು ಮತ ಪಡಲಿಕ್ಕೆ ಪ್ರಯತ್ನ ಮಾಡೋಣ. ವಿಧಾನ ಪರಿಷತ್ನ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮಾತನಾಡಿ,
ಕಳೆದ 2009 ಇಲ್ಲಿಯವರೆಗೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯಾಗಿದೆ. ಬರುವ ಚುನಾವಣೆಯಲ್ಲಿ ಚಿಕ್ಕೋಡಿಯಿಂದ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ವಿಶ್ವಾಸ ವ್ಯಕ್ತಪಡಿಸಿದರು. ಜಾರಕಿಹೊಳಿ ಅವರನ್ನು ನಾವು ಗೆಲ್ಲಿಸಿಕೊಡ್ಬೇಕಾಗಿದೆ. ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 2019 ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ 14,861 ಲೀಡ್ ಆಗಿತ್ತು ಕಾಂಗ್ರೆಸ್. 2014 ಸದಲಗ ಚಿಕ್ಕೋಡಿ ಕ್ಷೇತ್ರ ಆವಾಗ 36,000 ಲೀಡ್ ಆಗಿತ್ತು. 2009 ಸದಲಗ ಚಿಕ್ಕೋಡಿ ಕ್ಷೇತ್ರದಾಗ 7,575 ಲೀಡ್ ಆಗಿತ್ತು. ಹೇಳೋ ಉದ್ದೇಶ ಏನಂದ್ರೆ 2009, 2014 ಮತ್ತು 2019 ಈ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಹುಮತವನ್ನು ಸಾಧಿಸಿದೆ. ಈಗ ಕೂಡ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ಕಾರ್ಯಕರ್ತರಲ್ಲಿ, ನಾಳೆ ಬರುವಂಥ 7 ಮೇ ನಮ್ಮ ಸದಲಗ ಚಿಕ್ಕೋಡಿ ಗಣೇಶ ಕೇರಿ ಕ್ಷೇತ್ರ ಈ ಏನು 2019 ಲೀಡ್ ಆಗಿತ್ತು, 14 ಲೀಡ್ ಆಗಿತ್ತು, ಅದಕ್ಕಿಂತ ಹೆಚ್ಚಿನ ಮತವನ್ನು ಕೊಟ್ಟು ಸತೀಶ್ ಜಾರಕಿಹೊಳಿ ಅವರ ಕೈಯನ್ನು ಬಲಪಡಿಸ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ಇನ್ನೂವರೆಗೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ಅಪಯಶ ಕಂಡು ಬಂದಿಲ್ಲ ಯಾವುದೇ ಚುನಾವಣೆ ಇದೆ. ನಾನು ಸುಮಾರು 1978 ಚುನಾವಣೆ ಮಾಡ್ತಾ ಇದ್ದೇನೆ. ಮೊದಲು 1978 ಪ್ರಧಾನ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಾದ ಅದರಿಂದ ಇಲ್ಲಿವರೆಗೆ ಈ ಭಾಗದ ಗಣೇಶ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಈ ಭಾಗದ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ನಿಮ್ಮ ಸೇವೆ ಮಾಡ್ತಾ ಇದ್ದೀವಿ. ನಾವು ಯಾವ್ದ್ರಾಗೂ ಕೂಡ ನಾವು ತಪ್ಪು ಮಾಡಿಲ್ಲ. ತಪ್ಪಾಗಿದ್ರೆ ನಾವು ಮತ್ತೆ ಕರೆದು ಮಾತಾಡ್ತೀವಿ. ಆದಷ್ಟು ಮಟ್ಟಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಇವತ್ತು ಗಣೇಶ ಹುಕ್ಕೇರಿ ಆಗಲಿ ಪ್ರಕಾಶ್ ಹುಕ್ಕೇರಿ ಸ್ಥಾನ ಪಡಲಿಕ್ಕೆ ಅನುಕೂಲ ಆಗಿದೆ. ಯಾಕಂದರೆ ಇಲ್ಲಿವರೆಗೆ ನಮಗೆ ನೀವು ಸಹಕಾರ ಕೊಡ್ಕೊತ ಬಂದಿದ್ದೀರಿ. ನಾವು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಸಹಕಾರ ಕೊಡ್ಕೊತ ಬಂದಿದ್ದೀವಿ. ಎಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೇಕಷ್ಟೆ. ಆದರೆ ಯಾವಾಗೂ ನಾವು ನಿಮ್ಮನ್ನು ಬಿಟ್ಟು ನಾವಿಲ್ಲ, ನಮ್ಮನ್ನು ಬಿಟ್ಟು ನೀವು ಇಲ್ಲ. ಹೌದಲ್ಲ, ನಿಮ್ಮ ಬಿಟ್ಟು ನಾವಿಲ್ಲ, ನಮ್ಮ ಬಿಟ್ಟು ನೀವು ಇಲ್ಲ. ಒಂದು ಮಾತು ಹೇಳ್ತೇನೆ, ಯಾರೋ ಸುಳ್ಳು ಏನಾರೇ ವಿಚಾರ ವಿರೋಧಿ ಪಕ್ಷದ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಗಣೇಶ್ ಹುಕ್ಕೇರಿ ನನಗೆ ಹೇಳಿದ್ದಾರೆ. ಮತ್ತು ಯಾವಾಗೂ ನಾವು ವಿರೋಧಿ ಪಕ್ಷದವರ ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಕೊಟ್ಟಿಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ನಾವು ಗೆಲ್ಕೋತ್ ಬಂದಿದ್ದೀವಿ. ಗೆಲ್ಕೋತ್ ಬಂದಾಗ ವಿರೋಧಿ ಪಕ್ಷದವ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಏನೈತಿ? ನಮಗೆ ಏನೈತಿ ಅವ್ರ ಬಗ್ಗೆ ಏನು ಐತಿ? ನಮಗೇನು ಅವಶ್ಯಕತೆ ಇಲ್ಲ. ನಾವು ಏನು ಕೆಲಸ ಮಾಡಬೇಕು ಈ ಭಾಗದಾಗ? ಈಗ ಹೆಂಗಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರದ ನಾವು ಅವ್ರ ಹತ್ರ ಹೋಗೋಣ. ಗಣೇಶ್ ಹುಕ್ಕೇರಿ ಹೋಗ್ತಾನೆ, ನಾನು ಹೋಗ್ತಿರ್ತೀನಿ. ಆದರೆ ಈ ಭಾಗದ ಶಾಸಕರಾಗಿದ್ರೆ ಗಣೇಶ್ ಹುಕ್ಕೇರಿ ಹೋಗಿ ಅವ್ರ ಹತ್ರ ಹೋಗಿ ಸಾಕಷ್ಟು ಕೆಲಸ ಮಾಡ್ಕೊಂಡು ಬರ್ತಾನೆ. ನಮ್ಮ ಕರ್ತವ್ಯ ಐತಿ. ಇವತ್ತು ಯಾವುದೋ ಪರಿಸ್ಥಿತಿಯಾಗ ನಾವು ಈ ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೊಡಬೇಕಾಗಿತ್ತು. ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಡಬಲ್ ಇಂಜಿನ್ ಸರ್ಕಾರ ರಚನೆಯಾಗಲು ಪ್ರಿಯಾಂಕ ಗೆಲುವು ಅವಶ್ಯಕವಾಗಿದೆ, ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡುವುದು ಮುಖ್ಯವಾಗಿದೆ ಎಂದರು. MBA ಮುಗಿಸಿ ಇಂಡಸ್ಟ್ರಿಯಲಿಸ್ಟ್ ಆಗಿ ಬರುವ ದಿನಮಾನದಲ್ಲಿ ಒಂದು ಲೋಕಸಭೆಯಲ್ಲಿ ಒಂದು ಅಭ್ಯರ್ಥಿಯಾಗಿ ಹೋದ್ಮೇಲೆ ಈ ಭಾಗದಾಗ ಏನು ಸಮಸ್ಯೆ ಐತಿ, ಇವತ್ತು ಈ ಭಾಗದಾಗ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕಾಗೈತಿ ವಿಚಾರ ಮಾಡಿ ಇವತ್ತು ನಮ್ಮ ಖರ್ಗೆ ಸಾಹೇಬರಾಗಲಿ ಶ್ರೀ ರಾಹುಲ್ ಗಾಂಧಿ ಆಗಲಿ ಎಲ್ಲರೂ ಕೂಡಿ ಇವತ್ತು ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾಡಿದರು. ಸತತವಾಗಿ ತಾವೆಲ್ಲರೂ ಸೇರಿ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿದ್ದೀರಿ. ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಲಿ ಹಾಗೂ DK ಶಿವಕುಮಾರ್ ಅವರು
ಇವತ್ತು ತಮ್ಮ ಗುರುತಿದೆ. ಹೋ ಚುನಾವಣೆಯಲ್ಲಿ ನಾವು ಏನು ಒಂದು ಆಶ್ವಾಸವನ್ನು ಕೊಟ್ಟಿದ್ದೆವು, ಇವತ್ತು ಏನು ಒಂದು 5 ಗ್ಯಾರಂಟಿ ನಾವು ಏನು ಭರೋಸೆಯನ್ನು ಕೊಟ್ಟಿದ್ದೆವು, ಆ ಭರೋಸೆಯನ್ನು ಕೊಟ್ಟ ಇವತ್ತು ಜನರ ಮುಂದೆ ನಾವು ಚುನಾವಣೆಗೆ ಹೋಗ್ತಾ ಇದ್ದೆವು. ಆ ನಿಟ್ಟಿನಲ್ಲಿ ನಿಮ್ಮೇಲೆ ಏನು ಇವತ್ತು ನಾವು ಏನು ವೇದಿಕೆ ಮೇಲೆ ಎಲ್ಲರೂ ಏನು ಸೇರಿದೀವಿ, ಇವತ್ತು ಯಾರ್ಯಾರು ಅಧಿಕಾರದಲ್ಲಿದ್ದೀರಿ ಅದೀವು, ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಇವತ್ತು ನಮ್ಮ ಪಂಚಾಯತಿ ಸದಸ್ಯರಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಮುನ್ಸಿಪಾಲ್ಟಿ ಸದಸ್ಯರಿರ್ಬೋದು, ನಾವಿರ್ಬೋದು, ನಿಮ್ಮೊಂದು ಆಶೀರ್ವಾದದಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ನಾವಿವತ್ತು ಅಧಿಕಾರದಲ್ಲಿ ಅದೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಮಗೆಲ್ಲರೂ ಹೇಳಿ ಬೆಳೆಸ್ತೀನಿ. ಈ ನಿಟ್ಟಿನಲ್ಲಿ ಯಾವತ್ತೂ ಈ ಭಾಗದಲ್ಲಿ ನಮ್ಮ ನಾಯಕರಾದ ಸತತ 4 ದಶಕದಿಂದ ಸುಮಾರು 78 ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ, 6 ಬಾರಿ ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಇವತ್ತು ಒಂದು ಮೇಲ್ಮನೆ ಸದಸ್ಯರಾಗಿ, ದಿಲ್ಲಿ ಪ್ರತಿನಿಧಿಯಾಗಿ ಸನ್ಮಾನ್ಯ ಪ್ರಕಾಶನ್ನು ಉಕ್ಕೀರಿ ಈ ಭಾಗದಲ್ಲಿ ಸತತವಾಗಿ ಒಂದು ಸೇವೆ ಮಾಡ್ಕೊತ ಬಂದಿದ್ದೀವಿ. ಇವತ್ತು ನಾನು ಕೂಡ ಒಂದು ಸ್ವಾಭಿಮಾನಿ, ಇವತ್ತು ಪಕ್ಷ ಒಂದು ಅಭಿಮಾನಿ ಇಟ್ಟ ಸುಮಾರು 3 ಬಾರಿ ಶಾಸಕರಾಗಬೇಕಾದ್ರೆ ನಿಮ್ಮೆಲ್ಲರೂ ಒಂದು ಋಣಿ ಐತಿ, ನೀವೊಂದೆಲ್ಲರೂ ಒಂದು ಆಶೀರ್ವಾದದಿಂದ ನಮ್ಮ ಮನ್ಕಾನಿಗೆ ಒಂದು ಗೌರವವಂತ ಒಂದು ಸ್ಥಾನಮಾನ ಸಿಕ್ಕಿತ್ತಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬೆಳೆಸ್ತೀನಿ. ಇವತ್ತು ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕೂಡ ಸತತವಾಗಿ, ಅವರು ಕೂಡ 6 ಬಾರಿ ಶಾಸಕರಾಗಿದ್ದರು, ಅವ್ರ ನೇತೃತ್ವದಲ್ಲಿ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಕೂಡ ತಮ್ಮ ತಂದೆಯವರ ಹೆಜ್ಜೆಯಿಂದ ಇಟ್ಟ ಇವತ್ತು ವಿಚಾರ ಮಾಡಿ ಇವತ್ತು ಲೋಕಸಭೆಗೆ ಇವತ್ತು ಅಭ್ಯರ್ಥಿಯನ್ನು ಮಾಡಿದರು. ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ಕಾಂಗ್ರೆಸ್ ರೈತ ಮತ್ತು ಮಹಿಳೆಯರ ಪರವಾಗಿ ಅನೇಕ ಯೋಜನೆಯನ್ನು ಜಾರಿ ಮಾಡಿದೆ. ರಾಜ್ಯದಲ್ಲಿಯೂ ಸಿಎಂ ಅವರು ಗ್ಯಾರಂಟಿ ಯೋಜನೆ ಮೂಲಕ ಜನರ ಸಮಸ್ಯೆಯನ್ನು ದೂರ ಮಾಡಿದ್ದಾರೆ. ಕೇಂದ್ರದಲ್ಲಿ ಅನೇಕ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದೆ, ಬರುವ ಚುನಾವಣೆಯಲ್ಲಿ ನನಗೆ ಬೆಂಬಲ ನೀಡಬೇಕು ಎಂದರು. ವೇದಿಕೆ ಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳೆ, ಮಾಜಿ ಸಚಿವ ವೀರಕುಮಾರ ಪಾಟೀಲ, ಮಾಜಿ ಶಾಸಕ ಕಾಕಸಾಹೇಬ ಪಾಟೀಲ, ಪುರಸಭೆ ಸದಸ್ಯರಾದ ರಾಮ ಮಾನೆ, ಅನಿಲ ಮಾನೆ, ಗುಲಾಬ್ ಹುಸೇನ ಬಾಗ್ವಾನ, ಮುದ್ದುಸರ ಜಮಾದಾರ, ವರ್ಧಮಾನ ಸದ್ಲಗೆ, ಸತೀಶ್ ಪಾಟೀಲ, ರಾಕೇಶ್ ಚಿಂಚಣಿ, ಸತೀಶ್ ಕುಲಕರ್ಣಿ, HS ನಸ್ಲಾಪುರೆ, ಮಹಾದೇವ ಕವಲಾಪುರೆ, ಅನಿಲ್ ಪಾಟೀಲ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೊದಲನೇದಾಗಿ ಈಗ ಬರುವಂಥ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಜರುಗಲಿದ್ದು, ಅದಕ್ಕಾಗಿ ನಾನು ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆ ಆಗಿದೆ. ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ದಿವಸದಿಂದ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಯಾವಾಗಲೂ ರೈತರ ಪರವಾಗಲಿ ಮಹಿಳೆಯರ ಪರವಾಗಲಿ ಸಾಕಷ್ಟು ಕಾನೂನುಗಳನ್ನು ಮಾಡ್ಕೋತಾ ಬಂದಿದ್ದಾವೆ. ಅದೇ ರೀತಿಯಲ್ಲಿ ಶ್ರೀ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಕೂಡ ಪಂಚ ಗ್ಯಾರಂಟಿಗಳನ್ನು ಈಗಾಗಲೇ ಅನುಷ್ಠಾನಗಳನ್ನು ಮಾಡಿದ್ದಾರೆ. ಗೃಹ ಜ್ಯೋತಿ ಆಗಲಿ, ಗೃಹ ಲಕ್ಷ್ಮಿ ಆಗಲಿ, ಅನ್ನ ಭಾಗ್ಯವಾಗಲಿ, ಉಚಿತ ಬಸ್ ಪ್ರಯಾಣಗಳಾಗಲಿ, ಹಾಗೆಯೇ ಯುವಕರಿಗೆ ಯುವ ನಿಧಿ ಅಂತ ಆಗಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇನ್ನು ಕೇಂದ್ರ ಕಾಂಗ್ರೆಸ್ ವಲಯದಲ್ಲಿ ಶ್ರೀ ರಾಹುಲ್ ಗಾಂಧೀಜಿಯವರು ಹಾಗೆ ಖರ್ಗೆಜಿಯವರು ಇನ್ನೂ 5 ಗ್ಯಾರಂಟಿಗಳನ್ನು ಈಗಾಗಲೇ ಘೋಷಣೆ ಮಾಡ್ದಿನ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಗೆ. ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅಕೌಂಟನ್ನು ಅವ್ರಿಗೆ ಪ್ರೋತ್ಸಾಹ ನಿಧಿ ಅಂತ ಕೊಡ್ತಾ ಇದ್ದಾರೆ. ಹಾಗೆಯೇ ಯುವಕರಿಗೂ ಕೂಡ ಅಪ್ರೆಂಟೈಸಿಪ್ 1 ಲಕ್ಷ ರೂಪಾಯಿ ಕೊಡ್ತೀನಂತ ಭರವಸೆ ಮಾಡಿದ್ದಾರೆ. ಈಗಾಗಲೇ ರೈತರಿಗೂ ಕೂಡ ಸಾಲ ಮನ್ನಾ ಮಾಡ್ತೀನಂತ ಅವ್ರಿಗೂ ಕೂಡ ಹಾಗೆಯೇ ಕಾನೂನುಬದ್ಧವಾಗಿ MSP ರೇಟ್ಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ತಂದೆಯವರು ಚಿಕ್ಕೋಡಿ ಸದಲ್ಗ ಕ್ಷೇತ್ರದಲ್ಲಿ 9.5 ಕರೋಡ್ ರೋಡ್ ಮತ್ತು ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ. ಹಾಗೆಯೇ ಸ್ಟೇಟ್ ಹೈವೇಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ 30 ಕೋಟಿ ರೂಪಾಯಿ ರೋಡ್ ಕಾಮಗಾರಿಯನ್ನು ಮಾಡಿದ್ದಾರೆ ಆಗಲೇ ತಂದೆಯವರು. ಅದೇ ರೀತಿಯಲ್ಲಿ 3 ಕಟ್ಟಡಗಳು ಎಕ್ಸಾಂಪಲ್ ಸ್ಕೂಲ್ ಬಿಲ್ಡಿಂಗ್ ಆಗಲಿ, ವಕೀಲರ ಭವನಗಳಾಗಲಿ, ಹಾಗೆಯೇ ನೌಕರ ಭವನಗಳಾಗಲಿ ಈ ಕ್ಷೇತ್ರದಲ್ಲಿ ಅವರು PWD ಡಿಪಾರ್ಟ್ಮೆಂಟಿಂದ ಈಗಾಗಲೇ ಅನುದಾನ ಮಾಡಿದ್ದಾರೆ. ನೀವು ಯೋಚನೆ ಮಾಡ್ಬೋದು, ಈಗ ನೀವು ಕಾಂಗ್ರೆಸ್ ಪಕ್ಷವನ್ನು ತಂದರೆ ಇನ್ನಷ್ಟು ಎಷ್ಟು ಅಭಿವೃದ್ಧಿ ಆಗ್ಬೋದಂತ ಈ ಕ್ಷೇತ್ರದಲ್ಲಿ. ಸೊ ಅದಕ್ಕಾಗಿ ನನ್ನ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆಂದರೆ ನಾನು MBA ಗ್ರ್ಯಾಜುಯೇಟ್ ಆಗಿದ್ದೀನಿ. ನಾನು ಇಲ್ಲೇ ಬೆಳಗಾವಿಯಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸಿದ್ದೀನಿ. ಯುವಕರಾಗಿದ್ದರಿಂದ ನಾವು ಕೂಡ ಮಹಿಳೆಯರಿಗೆ ಹಾಗೆ ಯುವಕರಿಗೂ ಪ್ರೋತ್ಸಾಹ ಮಾಡ್ತೀವಿ. ನೀವು ಕೂಡ ನಿಮ್ಮ ಸಲಹೆಗಳು ಕೊಡಿ ನಾವು, ಯಾಕಂದರೆ ನಾವು ಇನ್ನೂ ಚಿಕ್ಕವರು, ನೀವು ಏನಾದರೂ ತಪ್ಪಾದರೆ ನಮಗೆ ತಿದ್ದಿ ಹೇಳಿ.
ಹಾಗೆಯೇ ನಿಮ್ಮ ಕ್ಷೇತ್ರ ಹೇಗೆ ಬದಲಾವಣೆ ಆಗಬೇಕು, ನಿಮ್ಮ ಸಲಹೆಗಳು ನಮಗೆ ಇರಲಿ. ಅದೇ ರೀತಿಯಲ್ಲಿ ಮೇ 7ನೇ ತಾರೀಕು ತಮ್ಮೆಲ್ಲರೂ ಮತಗಳನ್ನು ಹಾಕಿ ನಿಮ್ಮ ಮನೆ ಮಗಳಾಗಿ ತಂಗಿಯಾಗಿ ನೀವು ಆಶೀರ್ವಾದ ಮಾಡ್ತೀರಂತ ನನಗೆ ಆ ಭರವಸೆ ಇದೆ. ಅದಕ್ಕಾಗಿ ನೀವು ನಮ್ಮ ತಂದೆಯವರು ಹಾಗೂ ಗಣೇಶ್ ಸರ್ ಅವರು ಇರ್ತಾರೆ, ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ಅವ್ರ ಜೊತೆ ಕೈ ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಈ ಸರ್ತೆ ನೀವು ನಕ್ಕಿ ಆರಿಸ್ತರ್ತೀರ ಅಂತ ನನಗೆ ಭರವಸೆ ಇದೆ. ಎಳೆಯ ಮಾತು ಮುಗಿಸ್ತೀನಿ.